ಭಗವಂತ ಪರಶಕ್ತಿ ಅಂತ ಹೇಳಿದ್ರೆ ಅಲ್ವಾ, ಭಗವಂತ ಜ್ಞಾನಾನಂದ ಸ್ವರೂಪ ಅಂತ ಹೇಳಿದ್ದು ಗೊತ್ತಾಯ್ತು ನಮಗೆ. ಈಗ ನೀವು ನಿಜ ಪೂರ್ಣ ಸುಖಾಮಿತ ಬೋಧ ತನುಹು, ಪೂರ್ಣ ಸುಖ ಪೂರ್ಣ ಜ್ಞಾನ ಯಾಕೆ ಅನ್ನೋದು ಗೊತ್ತಾಯ್ತು ಈಗ ನಮಗೆ, ನೀವು ಹೇಳಿದ ವಿವರಣೆ ಗೊತ್ತಾಯ್ತು. ಆಮೇಲೆ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಹೇಳಿದ್ದೀರಿ. ಆಮೇಲೆ ಅದು ಅದನ್ನು ಹೇಗೆ ಅನುಸಂಧಾನ ಮಾಡಿದ, ಅವನು ಯಾಕೆ ಪರಶಕ್ತಿ ಅಂದ್ರೆ, ಬಹುಚಿತ್ರ ಜಗದ್ ಬೌಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಅವನು ಪರಶಕ್ತಿ ಯಾಕೆ ಅಂದ್ರೆ, ಬಹುಚಿತ್ರ ಜಗದ್ ಬಹುಧಾಕರಣಾತ್. ಈ ಜಗತ್ತನ್ನು ಯೋಚನೆ ಮಾಡ್ರಿ ಸ್ವಲ್ಪ, ಈ ಜಗತ್ತನ್ನು ಯೋಚನೆ ಮಾಡಿದ್ರೆ ಗಾಬರಿ ಆಗುತ್ತೆ ದೇವರ ಬಗ್ಗೆ. ಮತ್ತೆ ಈ ಜಗತ್ತಿನ ಬಗ್ಗೆಯೇ ಯೋಚನೆ ಮಾಡಿ, ನಾವು ಇರುವ ಪ್ರಪಂಚ ಇಟ್ ಈಸ್ ಸೋ ವಂಡರ್ಫುಲ್ ಒಂದು ಬಹುಚಿತ್ರ ಜಗತ್. ಈ ಜಗತ್ತು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತಾ 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 ನಾವು ಮೈಮರೆತು ವಿಸ್ಮಯಕ್ಕೆ ಒಳಗಾಗಿ, ಏನಪ್ಪ ಇದು ಜಗತ್ತಿನ ಬಗ್ಗೆ, ಇದನ್ನು ಒಳಕ್ಕೆ ಹೋದರೆ ಎಷ್ಟು ಮುಗಿಯದಷ್ಟು ಅನಂತವಾಗಿದೆ ಎಲ್ಲ. ಒಂದು ವಿಶ್ವದ ಒಂದು ಅಣು ಕಣವನ್ನು ತಗೊಳ್ಳಿ, ಒಂದು ಸಣ್ಣ ಕಣ, ಇಡೀ ವಿಶ್ವ ಅಲ್ಲ, ಒಂದು ಅಣು, ಒಂದು ಆಟಮ್, ಅದರ ಒಳಗೆ ತೆಗೆದರೆ ಅದರೊಳಗೆ ಎಷ್ಟು ಸಬ್ ಆಟಮ್ಸು, ಅದಕ್ಕೆ ಹಿಂದಕ್ಕೆ ಹೋದರೆ ಅದು ಮುಗಿಯದ. ಇಡೀ ಬ್ರಹ್ಮಾಂಡಕ್ಕಿಂತ ಸೂಕ್ಷ್ಮಕ್ಕೆ ಹೋದಾಗ ಅದು ಇನ್ನೂ ಸೂಕ್ಷ್ಮ ಇದೆ, ಅದಕ್ಕೆ ಇನ್ನೂ ಸೂಕ್ಷ್ಮ ಇದೆ. ಹೇಗೆ ಅನಂತತ್ವಕ್ಕೆ ಎಂಡಿಲ್ಲವೋ ಹಾಗೆ ಸೂಕ್ಷ್ಮತ್ವಕ್ಕೂ ಎಂಡಿಲ್ಲ, ಅದರ ಸೂಕ್ಷ್ಮಕ್ಕೆ ಹೋದರೆ ಇನ್ನೂ ಸೂಕ್ಷ್ಮ ಅದು. ಹಾಗಾದ್ರೆ ಒಂದು ಆಟಮ್ ಅನ್ನು ತನಕ ಬಂದೆವು, ಆಟಮ್ನಿಂದ ಒಳಗೆ ಸಬ್ ಆಟಮ್ಸು, ಸಬ್ ಆಟಮ್ಸ್ ಎಷ್ಟು ಅಂತ ಇನ್ನೂ ಗೊತ್ತಾಗಿಲ್ಲ ಪೂರ. ಅದರ ಒಳಗೆ ಹೋದರೆ ಅದಕ್ಕಿಂತ ಸೂಕ್ಷ್ಮವಾದ ಇನ್ನೊಂದಿದೆ, ಅದರ ಒಳಗೆ ಹೋದರೆ ಅದು ಇನ್ನೂ ಸೂಕ್ಷ್ಮವಾಗಿದೆ. ಹೇಗೆ ಅನಂತತ್ವ ಅನ್ನೋದು ನಮ್ಮ ಕಾನ್ಸೆಪ್ಟ್ಗೆ ಮೀರಿದ್ದೋ ಹಾಗೆ ಸೂಕ್ಷ್ಮತ್ವ ಅನ್ನೋದು ಕೂಡ, ಸಟ್ಲಿಟಿ ಈಸ್ ಆಲ್ಸೋ ಎಂಡ್ಲೆಸ್. ಅದು ಅದಕ್ಕಿಂತ ಸೂಕ್ಷ್ಮ ಆದರೆ ಅದಕ್ಕಿಂತ ಸೂಕ್ಷ್ಮ ಇನ್ನೊಂದಿದೆ. ಸೂಕ್ಷ್ಮದ ಎಂಡ್ ಯಾವುದು? ನಮಗೆ ತಿಳಿಯುವಂತಹ ಸೂಕ್ಷ್ಮ, ನಾವೀಗ ಅತ್ಯಂತ ಸೂಕ್ಷ್ಮ ಕಾಲ ಅಂತ ಹೇಳ್ತೇವೆ. ಅತ್ಯಂತ ಸೂಕ್ಷ್ಮ ಕಾಲ ಮತ್ತು ಅತ್ಯಂತ ಸೂಕ್ಷ್ಮವಾದ ವಸ್ತು, ಅತ್ಯಂತ ಸೂಕ್ಷ್ಮವಾದ ದೇಶ ಅಂದ್ರೆ ನಾವು ಕನ್ಸೀವ್ ಮಾಡಬಹುದಾದದ್ದರಲ್ಲಿ ಸೂಕ್ಷ್ಮ ಅಂತ. ಈಗ ನಾವು ಈಗ ಒಂದು ಸೆಕೆಂಡು ಅಂತ ಇಟ್ಟುಕೊಳ್ತೇವೆ, ಯಾಕೆಂದ್ರೆ ಒಂದು ಸೆಕೆಂಡ್ಗಿಂತ ಸಣ್ಣದೊಂದು ಯಾವ ವ್ಯವಹಾರಕ್ಕೂ ನಮಗೆ ಉಪಯೋಗ ಇಲ್ಲ. ಮನಸ್ಸು ಕನ್ಸೀವ್ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಸೆಕೆಂಡು ಅಂದ್ರೆ ನಾವು ಒಂದು ಸೆಕೆಂಡ್ ಅಂತ ಹೇಳುವಷ್ಟು ಒಂದು ಸೆಕೆಂಡ್ ಆಗಿರುತ್ತೆ, ಅದಕ್ಕಿಂತ ಸೂಕ್ಷ್ಮವಾದನ್ನ ಲೆಕ್ಕಾಚಾರ ಮಾಡುವುದು ಹೇಗೆ? ನಾವು ಮನಸ್ಸು ವ್ಯವಹಾರದಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮಗೆ ಸಣ್ಣ ಕಾಲ ಅಂದ್ರೆ ಸೆಕೆಂಡು. ಸೆಕೆಂಡು ಕಂಪ್ಯೂಟರ್ನಲ್ಲಿ ಕೊಡಿ, 1/10 ಆಫ್ ಸೆಕೆಂಡ್, 1/100 ಆಫ್ ಸೆಕೆಂಡ್, 1/1000 ಸೆಕೆಂಡ್ ಅನ್ನು ಕೂಡ ಲೆಕ್ಕ ಮಾಡಿ ಕೊಡ್ತದೆ. ಅದು ಲೆಕ್ಕ ಮಾತ್ರ, ಅದನ್ನು ಇಲ್ಲಿ ಹಾಗೆ ಎಷ್ಟು ಅಂತ ಯೋಚನೆ ಮಾಡುವುದು ಪ್ರಾಕ್ಟೀಸ್ನಲ್ಲಿ ಇಲ್ಲ. ಹಾಗೆಯೇ ನಮ್ಮ ಬಳಕೆಯಲ್ಲಿ ಅದು ಅದಕ್ಕಿಂತ ಸೂಕ್ಷ್ಮವಾದ ನಮಗೆ ಸಾಧ್ಯವಾಗುವುದಿಲ್ಲ ಬಳಸಲಿಕ್ಕೆ ಅಂತ ಬಿಟ್ಟದ್ದು ಹೊರತು. ಕಾಲ ಸೂಕ್ಷ್ಮವಾದ ಕಾಲ ಯಾವುದು? ಸೆಕೆಂಡ್. ಸೆಕೆಂಡಿನ 1/10 ಅದಕ್ಕಿಂತ ಸೂಕ್ಷ್ಮ ಇಲ್ವಾ? ಸೆಕೆಂಡ್ನ 101 ಅದಕ್ಕಿಂತ ಸೂಕ್ಷ್ಮ, ಸೆಕೆಂಡ್ನ 1000 ಅದಕ್ಕಿಂತ ಸೂಕ್ಷ್ಮ, ಸೆಕೆಂಡನ್ನು 1,00,000 ಗಣಿತ ಪ್ರಕಾರ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ ಅದನ್ನು ಕನ್ಸ್ಯೂಮ್ ಮಾಡೋದೇ ಹಾಗೆ. ಹಾಗಾದ್ರೆ ಸೂಕ್ಷ್ಮಕ್ಕೆ ಒಂದು ಎಂಡ್ ಉಂಟು. ಅಣುವಾದ ಒಂದು ಪರಮಾಣು ತಗೊಳ್ಳಿ, ಒಂದು ಕಾಲ ತಗೊಳ್ಳಿ, ಒಂದು ದೇಶ ತಗೊಳ್ಳಿ, ಯಾವುದು ಅದನ್ನು ಅಣುವಿಗೆ ಹೋದರೂ ಎಂಡಿಲ್ಲ, ಅಂತಕ್ಕೆ ಹೋದರೂ ಆ ಅತ್ತವೂ ಎಂಡಿಲ್ಲ, ಇತ್ತವೂ ಎಂಡಿಲ್ಲ. ಜಗತ್ತೇ ಎಷ್ಟು ವಿಚಿತ್ರವಾಗಿದೆ. ಏಕಂಚ ತತ್ವತೋಜ್ಞ ಏಕಂಚ ತತ್ವತೋಜ್ಞಾತಂ ವಿನಾ ಸರ್ವಜ್ಞತಾಂ ನರಹ ನ ಶಕ್ನೋತಿ ಅಂತಾರೆ ಆಚಾರ್ಯರು. ಒಂದು ಕಡೆ ನಿನಗೆ ಇಡೀ ಪ್ರಪಂಚ ಅಲ್ಲ, ಒಂದು ಪರಮಾಣುವನ್ನು ತಿಳಿದ್ರೂ ನೀನು ಸರ್ವಜ್ಞನಾಗಬೇಕಾಗತ್ತೆ. ಸರ್ವಜ್ಞನಾಗದೇ ಇದ್ದವನಿಗೆ ಪರಮಾಣು ಕೂಡ ತಿಳಿಯುವುದಿಲ್ಲ. ಯಾವುದೇ ಒಂದು ಪಾರ್ಟಿಕಲ್ ಅನ್ನು ತಿಳಿಯಬೇಕಾಗಿದ್ರೂ ಎಲ್ಲವನ್ನೂ ತಿಳಿದಿರಬೇಕು. ಇಡೀ ವಿಶ್ವದ ಅರಿವು ಇಲ್ಲದೇ ಇದ್ದವನಿಗೆ ಒಂದು ಪರಮಾಣು ಕೂಡ ಏನು ಅಂತ ಅರ್ಥವಾಗುವುದಿಲ್ಲ. ಹಾಗಾಗಿ ಈ ವಿಶ್ವವೇ ಒಂದು ವಿಶ್ವ ಅಂತ ತಗೊಂಡ್ರೆ ಅದರಲ್ಲಿ ಇರತಕ್ಕಂತಹ ಒಂದು ಪರಮಾಣು, ಆ ಪರಮಾಣುಗಳಲ್ಲಿರತಕ್ಕಂತಹ ಸಬ್ ಆಟಮ್ಸು, ಇಂಥ ಅನಂತಾನಂತ ಪರಮಾಣುಗಳು, ಅನಂತಾನಂತ ಬಗೆಯ ವಸ್ತುಗಳು, ಈ ಪ್ರಪಂಚವೇ ಒಂದು ಯೋಚನೆ ಮಾಡಿದ್ರೆ ಅಗಾಧವಾಗಿದೆ, ಅನಿಮ್ಯಾಜಿನಬಲ್. ಬಹುಚಿತ್ರ ಜಗತ್ ಅದನ್ನ ಬಹುಧಾಕರಣಾತ್, ಇಂಥ ನಮ್ಮ ಕಲ್ಪನೆಗೆ ಎಟುಕದಂಥ ಈ ವಿಶ್ವವನ್ನ ಅನೇಕ ವಿಧವಾಗಿ ಬಹುವಿಧವಾದಂಥ, ಯಾಕೆ ಎಷ್ಟು ಬಹುಧ ಅಂದ್ರೆ ಒಂದಿದ್ದಂತೆ ಒಂದಿಲ್ಲ, ಅನಂತವಾದ ಪ್ರಪಂಚ, ಒಂದು ವಸ್ತು ಇದ್ದ ಹಾಗೆ ಇನ್ನೊಂದು ವಸ್ತು ಇಲ್ಲ. ಎಷ್ಟು ಬಗೆ ಮಾಡಬಹುದು? ಇವಾಗ ನಮ್ಮಲ್ಲಿ ನಾವು ಗೊತ್ತಿದೆ, ನಾವು ಒಂದು ವಸ್ತು ಮಾಡಿದ್ರೆ ನಮ್ಮಲ್ಲಿ ಒಂದು ಮೋಲ್ಡ್ ಮಾಡಿ ಇಟ್ಕೊಳ್ತೇವೆ, ಅದನ್ನೇ ಅಚ್ಚ ಹಾಕೋದು ಕೊಡೋದು, ಅಚ್ಚ ಹಾಕೋದು ಕೊಡೋದು, ಬೇರೆ ಬೇರೆ ಅಲ್ಲ, ಒಂದು ಮೋಲ್ಡ್ ಇರುತ್ತದೆ, ಸುಲಭ ಆಗುತ್ತೆ. ಬೀಗ ಅಂದ್ರೆ ಬೀಗಕ್ಕೊಂದು ಮೋಲ್ಡ್, ಒಂದು ಇನ್ನು ಯಾವ ವಸ್ತುವಿಗಾದರೂ ಅದಕ್ಕೊಂದು ಮೋಲ್ಡ್ ಇದೆ, ಮೋಲ್ಡ್ನಲ್ಲಿ ಹಾಕುವುದು, ಅಚ್ಚು ಒತ್ತುವುದು, ಕೊಡುವುದು, ಅದು ಅದೇ ಥರ ಇರೋದು, ಬೇರೆ ಥರ ಮಾಡ ಎಷ್ಟು ಥರ ಮಾಡಬಹುದಪ್ಪ. ಪ್ರಪಂಚದಲ್ಲಿ ಒಂದು ಮೋಲ್ಡ್ ಇನ್ನೊಂದಕ್ಕಾಗುವುದಿಲ್ಲ, ಭಗವಂತನದ್ದು ಪ್ರತಿಯೊಂದಕ್ಕೂ ಬೇರೆ ಬೇರೆ ಮೋಲ್ಡ್.
ಇಡೀ ಜಗತ್ತು ಎಷ್ಟು ಅನಂತವಾಗಿದೆ, ಅದು ಅನಂತ ವಿಧವಾಗಿದೆ, ಒಂದಿದ್ದಂತೆ ಒಂದಿಲ್ಲ. ಈ ರೀತಿ ವಿಚಿತ್ರವಾದ ನಮ್ಮ ಕಲ್ಪನೆಗೆ ಮೀರಿದ ಅತ್ಯಾಶ್ಚರ್ಯಕರವಾದ ಜಗತ್ತನ್ನು ಒಂದರಂತೆ ಒಂದಿಲ್ಲ, ಅನಂತ ವಿಧವಾಗಿ ಸೃಷ್ಟಿ ಮಾಡಿದವನು. ಈ ಜಗತ್ತನ್ನೇ ನಮಗೆ ಅರ್ಥ ಮಾಡಿಕೊಳ್ಳಕ್ಕಾಗುವುದಿಲ್ಲ. ಇದನ್ನು ಸೃಷ್ಟಿ ಮಾಡಿದವನ ಶಕ್ತಿ ಎಂಥದಿರಬೇಕು ಯೋಚನೆ ಮಾಡ್ರಿ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ. ಅದು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದರಿಂದಲೇ ಅವನು ಒಂದು ಪರಶಕ್ತಿ ಅಂತಾಯ್ತು. ಇನ್ನೊಂದು ಅನಂತ ಗುಣ ಅಂದ್ರು. ಅವನು ಗುಣಪೂರ್ಣ ಅನ್ನೋದಕ್ಕೂ ಇದೇ ಕಾರಣ. ಭಾಗವತದಲ್ಲಿ ಮಾತಾಡಿದ್ದಾರೆ, ಕರ್ತೃತ್ವಾತ್ ಸಗುಣಂ ಬ್ರಹ್ಮ, ಭಗವಂತ ಗುಣಪೂರ್ಣ ಯಾಕಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದರಿಂದ ಅಂತ. ಈ ಅನಂತವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಅನಂತ ಗುಣಪೂರ್ಣನೇ ಇರಬೇಕಿಲ್ಲದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಶಾಸ್ತ್ರಕಾರರ ನಿರ್ಧಾರ. ಆದ್ರಿಂದ ಅವನು ಸಕಲ ಜಗತ್ತಿನ ನಿರ್ಮಾಣ ಕಾರಣನಾದ್ದರಿಂದ ಪರಶಕ್ತಿ ಮತ್ತು ಗುಣಪೂರ್ಣ ಮತ್ತು ಸಕಲ ಜಗತ್ತಿಗಿಂತ ಶ್ರೇಷ್ಠ. ಅವನು ಯಾವುದನ್ನು ನಾನು ಮಾಡ್ತೇನೋ ಅದು ನನಗಿಂತ ಶ್ರೇಷ್ಠ ಆಗುವುದು ಸಾಧ್ಯ ಇಲ್ಲ. ಪರಶಕ್ತಿ ಹಿ ಅನಂತ ಗುಣ ಪರಮಃ. ಹೀಗೆ ಹಿಂದೆ ಉಪಾಸನೆಯಲ್ಲಿ ಹೇಳಿದ ಎಲ್ಲ ವಿಶೇಷಣಗಳನ್ನು ಮುಂದಿನ ಎರಡು ಶ್ಲೋಕದಲ್ಲಿ ವಿವರಣೆ ಮಾಡಿದರು ಆಚಾರ್ಯರು. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಸುಖರೂಪ ಮಮುಷ್ಯ ಪರಂ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಹೀಗೆ ಭಗವಂತ ಜ್ಞಾನಾನಂದ ಸ್ವರೂಪ, ಭಗವಂತ ಶಕ್ತಿ ಸರ್ವಶಕ್ತ, ಅನಂತ ಗುಣ ಪರಿಪೂರ್ಣ, ಸರ್ವಶ್ರೇಷ್ಠ, ಯಾವ ದೋಷಗಳೂ ಇಲ್ಲ, ಎಲ್ಲ ದೋಷಗಳನ್ನು ಪರಿಹರಿಸುವ, ಸರ್ವದೋಷ ದೂರ, ಸಕಲ ಅಜರಾಮರಣ, ಸಕಲಾರ್ಥಿಹರ ಅನ್ನುವುದನ್ನ ಉಪಾಸನೆ ಮಾಡಿದರೆ ಏನಾಗುತ್ತೆ? ಸುಖರೂಪಂ ಅಮುಷ್ಯ ಪದಂ ಪರಮಂ ಸ್ಮರತಃ. ಹೀಗೆ ಭಗವಂತನ ಆನಂದಮಯವಾದ ಪರಮ ಪದವನ್ನು ಸ್ಮರಣೆ ಮಾಡಿದವನಿಗೆ ಏನಾಗುತ್ತೆ? ತತ್ ಸತತಂ ಭವಿಷ್ಯತಿ. ಆ ಆನಂದಮಯವಾದಂತಹ ಸ್ಥಿತಿ ಸದಾ ಅವನಿಗೂ ದೊರಕತ್ತೆ. ಅವನು ಭಗವಂತನನ್ನು ಸೇರಿ ಆನಂದಮಯನಾಗಿ ನೆಲೆಸುತ್ತಾನೆ. ಇದು ಮೋಕ್ಷಪ್ರದವಾದ ಉಪಾಸನೆ. ಹೀಗೆ 15 ಸ್ತೋತ್ಪದ್ಯಗಳ ಮೂಲಕ ಸಮಗ್ರವಾದ ಜೀವನದ ಒಂದು ನಡೆಯನ್ನ ಆಚಾರ್ಯರು ಹೇಳಿ ಕೊನೆಗೆ ಉಪಾಸನೆ ಹೇಳಿ ಉಪಾಸನೆ ಫಲವನ್ನು ಹೇಳಿ ಇದು ಫಲಶ್ರುತಿಯ ಜೊತೆಗೆ ಈ ಸ್ತೋತ್ರ ಮುಗಿಯುತ್ತೆ. ಈಗದ ಪಾಠದಲ್ಲಿ ಇದು ಒಂದು ಸ್ತೋತ್ರದ 3ನೇ ಶ್ಲೋಕ, ಆಮೇಲೆ ಮತ್ತೆ 4 ಶ್ಲೋಕಗಳು ಬರ್ತವೆ. ಅದು ಒಂದಕ್ಕೊಂದು ಹೊಂದಿಕೆ ಇಲ್ಲದೆ ಅಸಂಗತವಾಗಿ ಪ್ರಿಂಟ್ ಆಗಿದೆ. ಪ್ರಿಂಟ್ ಆದದ್ದು ಅಷ್ಟೇ ಅಲ್ಲ, ಹಾಗೆ ವ್ಯಾಖ್ಯಾನ ಮಾಡುವವರು ಹಾಗೆ ಮಾಡಿದ್ದಾರೆ ಅಸಂಗತವಾಗಿ. ಈಗ ಇರತಕ್ಕ ನಾನು ಹೇಳಿದ ಕ್ರಮದಲ್ಲಿ ಅದು ಹೇಗೆ ಒಂದರ ನಂತರ ಒಂದು ಅನುಕ್ರಮವಾಗಿ ಬಹಳ ಸುಸಂಗತವಾಗಿ ಹೊಂದಿಕೆಯಾಗುತ್ತೆ. ಈ 7 ಶ್ಲೋಕ ಮುಂದೆ ಒಂದು ಶ್ಲೋಕ ಹೆಚ್ಚು ಸೇರಿಸಿದ್ದಾರೆ. ಈಗ ಮೊನ್ನೆ ಹೇಳಿದೆ ನಾನು, ಇದಕ್ಕೊಂದು ಕೊಲೊಫೋನ್, ಇತಿದೇವರಸ್ಯ ಹರೇ ಸ್ತವನಂ ಕೃತವಾನ್ ಮುನಿರುತ್ತಮಮಾದರತಃ ಸುಖತೀರ್ಥ ಪದಾಭಿಹತ ಅಭಿಹಿತ ಪಠತಸ್ತದಿದಂ ಭವತಿ ಧ್ರೋಮುಚ್ಯ ಸುಖಂ ಅಂತ ಇಲ್ಲಿ ಹೇಳಿ ಆಗಿದೆ. ಸುಖರೂಪ ಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ ಸತತಂ. ಮೋಕ್ಷರೂಪವಾಗಿರತಕ್ಕಂಥ ಆ ಆನಂದಮಯವಾದ ಸ್ಥಿತಿಯನ್ನು ಪಡೀತಾನೆ ಅಂತ. ಮುಂದೆ ಪುನಃ ಒಂದು ಶ್ಲೋಕ ಯಾರೋ ಸೇರಿಸಿಬಿಟ್ಟ, ಇತಿ ದೇವವರಸ್ಯ ಹರೇ ಸ್ತವನಂ, ಹರಿಯ ಸ್ತವನವನ್ನು ಕೃತವಾನ್ ಮುನಿಹಿ ಉತ್ತಮಂ ಆದರತಃ. ಉತ್ತಮವಾಗಿರತಕ್ಕ ಈ ಸ್ತೋತ್ರವನ್ನು ಆಧಾರಪೂರ್ವಕವಾಗಿ ಸುಖತೀರ್ಥ ಪದಾಭಿಹಿತನಾದ ಮುನಿಯು ಮಾಡಿದ. ಪಠತಸ್ತದಿದಂ ಧ್ರುವ ಮುಚ್ಚ ಸುಖಂ ಭವಿಷ್ಯತಿಂದ, ಇದನ್ನು ಪಠಿಸಿದವನಿಗೆ ಉತ್ಕೃಷ್ಟವಾದ ಸುಖ ದೊರಕುತ್ತೆ ಅಂತ ಒಂದು ಶ್ಲೋಕ ಮತ್ತೆ ಸೇರಿಸಿಬಿಟ್ಟಿದ್ದಾರೆ ಯಾರು. ಇದು ಆಚಾರ್ಯರು ಬರೆದಂತಹ, ಆಚಾರ್ಯರು ರಚಿಸಿದಂತಹ ಸ್ತೋತ್ರದಲ್ಲಿ ಈ ಶ್ಲೋಕ ಇಲ್ಲ, ಯಾಕೆಂದ್ರೆ ಋಷಿಕೇಶ ತೀರ್ಥರು ಈ ಶ್ಲೋಕವನ್ನು ಬರೆಯಲಿಲ್ಲ. ಇಲ್ಲಿಗೆ 15 ಶ್ಲೋಕಗಳ ಪದ್ಯಗಳನ್ನು ಒಳಗೊಂಡಂತಹ 4ನೆಯ ಸ್ತೋತ್ರ ಮುಗಿಯಿತು.